2016 ಕ್ವೆಶ್ಚನ್ ಪೇಪರ್ ಅಲ್ಲಿ ನಮಗೆ ಹಾಲ್ಸೇ ರೋಲ್ ಪ್ಲಾನ್ ಗೆ ಒಂದು 5 ಮಾರ್ಕ್ಸ್ ಕ್ವೆಶ್ಚನ್ ಇದೆ. ಕ್ವೆಶ್ಚನ್ ಓದ್ತೀನಿ ನೋಡಿ. ಸ್ಟ್ಯಾಂಡರ್ಡ್ ಟೈಮ್ ಅಲೌಡ್ ಫಾರ್ ಎ ಜಾಬ್ ಈಸ್ 30 hours ಅಟ್ ದ ರೇಟ್ ಆಫ್ 100 rupees ಪರ್ ಅವರ್. ಸೊ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಕೊಟ್ಟಿದ್ದಾನೆ? 30 hours ಕೊಟ್ಟಿದ್ದಾರೆ. 1 hour ಎಷ್ಟು ಪೇಮೆಂಟ್ ಮಾಡ್ತಾರಂತೆ? 100 rupees. ಆಕ್ಚುಯಲ್ ಟೈಮ್ ಸೇವ್ ಬೈ ಎ ವರ್ಕರ್ ಈಸ್ 5 hours. ನೋಡಿ, ನಮ್ಗೆ ಏನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಸೇವ್ ಮಾಡಿರೋದ್ ಕೊಟ್ಟಿದ್ದಾನೆ. ಟೈಮ್ ಟೇಕನ್ ಕೊಟ್ಟಿದ್ದಾನ? ಕೊಟ್ಟಿಲ್ಲ. ನೋಡಿ, ಟೈಮ್ ಸೇವ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್, ಟಿಟಿ ಅಂತ ಹೇಳ್ತೀವಿ. ಟೈಮ್ ಟೇಕನ್ ಇಲ್ಲಿ ಎಷ್ಟು ಅವರ್ ಸೇವ್ ಮಾಡಿದೀವಿ? 5 hours ಸೇವ್ ಮಾಡಿದೀವಿ. ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಕೊಟ್ಟಿದ್ದಾನೆ? 30 ಕೊಟ್ಟಿದ್ದಾನೆ. ಹಾಗಾದ್ರೆ ನನಗೆ ಇಲ್ಲಿ 5 ಬೇಕು ಅಂದ್ರೆ ಟೈಮ್ ಎಷ್ಟು ತಗೊಂಡಿರ್ತೀನಿ? 25 hours ತಗೊಂಡಿರ್ತೀನಿ. ಅರ್ಥ ಆಗ್ತಿದ್ಯಾ? ಸೊ ವೆರಿ ಸಿಂಪಲ್, ನಮ್ಗೆ ಟೈಮ್ ಟೇಕನ್ ಕೊಟ್ಟಿಲ್ಲದೆ ಇರೋದ್ರಿಂದ ನಾವು ಫಸ್ಟ್ ಟೈಮ್ ಟೇಕನ್ ಕ್ಯಾಲ್ಕುಲೇಟ್ ಮಾಡಿ ಆಮೇಲಿಂದ ಆಲ್ಸಿ ರೋಡ್ ಪ್ಲಾನ್ ಮಾಡ್ಬೇಕಾಗುತ್ತೆ. ಈಗ ಟೈಮ್ ಟೇಕನ್ ಈಸ್ 25 ಅಂಡ್ ರೇಟ್ ಈಸ್ 100 rupees ಪರ್ ಅವರ್ ಪ್ಲಸ್ 50% ಆಫ್ 30 minus 25 into 100. ಈಗ 2500 ಪ್ಲಸ್ 500 ಅಲ್ಲಿ 50% ಎಷ್ಟು? 250 rupees. ಕರೆಕ್ಟಾ? ಸೊ ಟೋಟಲ್ ವೇಜಸ್ ಎಷ್ಟಾಗುತ್ತೆ? 2750 rupees ಆಗುತ್ತೆ. ಸಿಂಪಲ್ ಆಗಿದೆ. ರೋವನ್ ಪ್ಲಾನ್ ಅಲ್ಲಿ ಸೇಮ್ ಅಮೌಂಟ್ 25 into 100 ಪ್ಲಸ್ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್ ಅಂದ್ರೆ 30 minus 25 divided by 30 into 2500. ದಟ್ ಈಸ್ 25 into 100. ಇದು 2500 ಪ್ಲಸ್ 5 by 30 into 2500 ಎಷ್ಟಪ್ಪ ಬರುತ್ತೆ? 165. 16. ಸೊ ಅದಕ್ಕೆ ಎಷ್ಟು ಬರ್ತಪ್ಪ? 2916 rupees ಬರ್ತದೆ. ಕರೆಕ್ಟಾ? ಎಸ್ ಅರ್ ನೋ? ಸೊ ದಿಸ್ ಈಸ್ ವಾಟ್ ಏನೋ ಸಿಂಪಲ್ ಆಗಿರೋ ಕ್ವಶನ್. ಯಾರಿಗೂ ಅರ್ಥ ಆಗಲ್ಲ ಇದೇನಪ್ಪ ಟೈಮ್ ಟೇಕನ್ ಕೊಟ್ಟಿಲ್ಲ ಕ್ವಶನ್ ಅಲ್ಲಿ ಅಂತ ಅರ್ಥ ಮಾಡ್ಕೋತಾರೆ. ಬಟ್ ಟೈಮ್ ಟೇಕನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸ್ಟ್ಯಾಂಡರ್ಡ್ ಟೈಮ್ ಅಲ್ಲಿ ಟೈಮ್ ಸೇವ್ ನ ಮೈನಸ್ ಮಾಡಿದ್ರೆ ಟೈಮ್ ಟೇಕನ್ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಣ. ಹೇಳಪ್ಪ,